ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಚಾಭಿನವ ದುಗ್ಧಾಬ್ಜೈಃ ಸಂಜಾತಃ ಸಕಲೇಷ್ಟದಃ ಶ್ರೀಸತ್ಯಪೂರ್ಣತೀರ್ಥೇಂದು ಸಂತಾಪಾನ್ ಹಂತು ಸಂತತಂ ಸತ್ಯಪೂರ್ಣಾಂಬುಧೈರ್ಜಾತಃ ವಿದ್ವಜ್ಜನ ವಿಜೃಂಭಿತಃ ಧನೀಧ್ವಂಸೈತು ನಸ್ತಾಪಂ ಶ್ರೀಸತ್ಯವಿಜಯೋಡುಪಃ ಸತ್ಯಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವರಾಹ ರೂಪಿಯಾದ ಭಗವಂತನ ಅವತಾರದ ಹಿನ್ನೆಲೆಯಲ್ಲಿ ಬ್ರಹ್ಮದೇವರು ದೇವತೆಗಳಿಗೆ ಒಂದು ಮಾತನ್ನು ತಿಳಿಸ್ತಾರೆ. ಹಿರಣ್ಯಾಕ್ಷನ ಕಾರಣಕ್ಕೆ ದೇವತೆಗಳೆಲ್ಲ ಬಹಳ ಸಂತ್ರಸ್ತರಾಗಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಬ್ರಹ್ಮದೇವರಿಗೆ ಪ್ರಾರ್ಥಿಸಿದಾಗ ಬ್ರಹ್ಮದೇವರು ಹೇಳಿದ ಮಾತು, ಚಿಂತೆ ಬಿಡಿ, ವಿಶ್ವಸ್ಯ ಯ ಸ್ಥಿತಿ ಲಯೋದ್ಭವ ಹೇತು ರಾಜ್ಯಃ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾನ್ ತ್ರ್ಯಧೀಶಃ ತ್ರತಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ. ಮೂರು ಲೋಕಗಳಿಗೆ ಒಡೆಯನಾದ ಭಗವಂತ, ತ್ರಿವಿಧ ಜೀವರಾಶಿಗಳಿಗೆ ನಿಯಾಮಕನಾದ ಸ್ವಾಮಿ, ಮೂರು ಕಾಲಗಳನ್ನು ನಿಯಮಿಸುವ, ಮೂರು ಕಾಲಗಳಲ್ಲಿದ್ದ ಚೇತನಾಚೇತನಾತ್ಮಕ ಪ್ರಪಂಚಕ್ಕೆ ಒಡೆಯನಾದ ತ್ರ್ಯಧೀಶ ಅನಿಸಿಕೊಂಡ ಸ್ವಾಮಿ ಭಗವಂತನಿರುವಾಗ ನಮ್ಮ ಆಪತ್ತುಗಳನ್ನು ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಬಿಡಿ, ಚಿಂತೆ ಯಾಕೆ ಮಾಡ್ತಿದ್ದಿ? ಚಿನ್ಮಯನಿದ್ದಾನೆ. ಚಿನ್ಮಯನಾದ ಭಗವಂತನಿಗೆ ಎಲ್ಲವೂ ಗೊತ್ತು, ಜ್ಞಾನಮಯ ಅವನು. ಚಿಂತಾಮಯ ಅಂತ ಪರಮಾತ್ಮನಿಗೆ ಕರೀತಾರೆ. ಶಬ್ದ ನೋಡಿದರೆ ಬಹಳ ಚಿಂತೆ ಮಾಡ್ತಾನೆ ದೇವರು ಅಂತ ಅನ್ನಿಸ್ತದೆ. ಚಿಂತಾಮಯ ಅಂತ ಭಾಗವತ ಕರೆದಿದೆ. ಈ ಕ್ಷೇತ ಚಿಂತಾಮಯ ಮೇನಮೀಶ್ವರಂ ಯಾವನ್ ಮನೋಧಾರಣ ಯಾವತಿಷ್ಠತೆ. ಆದರೆ ಶ್ರೀಮದ್ ಆಚಾರ್ಯರು ಅದರ ಅರ್ಥ ಬರೀತಾರೆ, ದೇವರಿಗೆ ಚಿಂತೆ ಇದೆ ಅಂತ ಅರ್ಥದಲ್ಲಿ ಚಿಂತಾಮಯನಲ್ಲ, ಚಿಂತಿತಾರ್ಥ ಪ್ರದೋಯತಃ, ಚಿಂತಿಸಿದ ಮನಸ್ಸಿನಲ್ಲಿ ಅಂದುಕೊಂಡ ಅಭೀಷ್ಟಗಳನ್ನೆಲ್ಲ ಪೂರ್ಣ ಮಾಡ್ತಾನೆ ಅನ್ನೋದಕ್ಕೆ ಅವನಿಗೆ ಚಿಂತಾಮಯ ಅಂತ. ದೇವರ ಚಿಂತನವನ್ನು ನಾವು ಮಾಡಿದಾಗ ನಾವು ಮನಸ್ಸಿನಲ್ಲಿ ಚಿಂತಿಸಿದ್ದನ್ನೆಲ್ಲ ಕೊಡ್ತಾನೆ ಅನ್ನುವುದಕ್ಕೆ ದೇವರನ್ನು ಚಿಂತಾಮಯ ಅಂತ ಕರೆದಿದ್ದಾರೆ ಅಂತ ಶ್ರೀಮದ್ ಭಾಗವತದ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಅಂತಹ ಚಿಂತಾಮಯನಾದ ದೇವರಿರುವಾಗ ನಾವು ಚಿಂತೆ ಮಾಡುವ ಕಾರಣ ಇಲ್ಲ ಅಂತ ಬ್ರಹ್ಮದೇವರು ದೇವತೆಗಳಿಗೆ ಭರವಸೆಯನ್ನು ಕೊಡ್ತಾರೆ. ಆಗ ಅವತಾರ ಮಾಡಿದ ದೇವರೇ ವರಾಹದೇವರು. ಭಗವಂತನ ಎಲ್ಲ ರೂಪಗಳು ಒಂದೇ, ಯಾವ ಭೇದವೂ ಇಲ್ಲ. ಆದರೂ ಈ ಪ್ರಸಂಗದಲ್ಲಿ ಬ್ರಹ್ಮದೇವರು ಈ ಮಾತನ್ನು ಹೇಳಿದ್ದಾರೆ, ಜೀವನದಲ್ಲಿ ನಮಗೆ ಯಾವುದೇ ಚಿಂತೆ ಬಂದಾಗಲೂ ವರಾಹರೂಪಿಯಾದ ಭಗವಂತನ ಚಿಂತನವನ್ನು ವಿಶೇಷವಾಗಿ ಮಾಡಿದಾಗ ಎಲ್ಲ ರೀತಿಯ ಆಪತ್ತುಗಳನ್ನು ದೇವರು ಕಳೆದು ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಎಂಬ ಸೂಚನೆಯನ್ನು ಬ್ರಹ್ಮದೇವರು ಕೊಟ್ಟರು. ತ್ರ್ಯಧೀಶ ಅಂತ ಕರೆದಿದ್ದಾರೆ ಬ್ರಹ್ಮದೇವರು. ತ್ರ್ಯಧೀಶ, ಮೂರು ಲೋಕಗಳಿಗೆ ಒಡೆಯ ಪರಮಾತ್ಮ ಅಂತ. ಶ್ರೀಮದ್ ಆಚಾರ್ಯರು ಕೂಡ ವರಾಹದೇವರನ್ನು ಭೂರ್ಭುವಸ್ವಪತಯೇ ಅಂತ ಕರೀತಾರೆ. ನೋಡಿದರೆ ವರಾಹದೇವರ ಪ್ರಸಿದ್ಧಿ ಭೂವರಾಹ ಅಂತ, ಭೂಮಿಗೆ ಮಾತ್ರ ಒಡೆಯ ಅನ್ನುವ ರೀತಿಯಲ್ಲಿ ಭೂವರಾಹ ಅಂತ.
ಆದರೆ ವರಾಹದೇವರನ್ನು ಶ್ರೀಮದ್ ಆಚಾರ್ಯರು ಕರೆದದ್ದು ಮಂತ್ರದಲ್ಲಿ ಭೂರ್ಭುವಸ್ವಃಪತಯೇ ಅಂತ. ಕೇವಲ ಭೂಮಿಗೆ ಒಡೆಯ ಅಲ್ಲ ವರಾಹ, 14 ಲೋಕಗಳಿಗೂ ಒಡೆಯ, ಜಗದೊಡೆಯ. ಆ ಅರ್ಥದಲ್ಲಿಯೇ ಭೂರ್ಭುವಸ್ವಃಪತಯೇ ಅಂತ. ಕೆಳಗಿನ ಲೋಕ ಎಲ್ಲ ಭೂಹು ಅಂತ ಲೆಕ್ಕ, ಮಧ್ಯದ್ದು ಭುವಃ, ಮೇಲಿನ ಲೋಕಗಳೆಲ್ಲ ಸ್ವಃ ಅಂತ. 14 ಲೋಕಗಳಿಗೂ ಒಡೆಯನಾದದ್ದರಿಂದಲೇ ಅವನು ಭೂರ್ಭುವಸ್ವಃಪತಿ. ವರಹದೇವರ ಮಡದಿಯೇ ಭೂದೇವಿ. ಈ ಸಮಗ್ರವಾದ ಭೂಮಿಗೆ ಅಭಿಮಾನಿನಿಯಾದ ದೇವತೆ ಧರಾದೇವಿ ವರಾಹದೇವರ ಮಡದಿ. ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನದಿಂದ ಕೂಡಿದಂತಹ ಭೂದೇವಿ ಆ ಪರಮಾತ್ಮನ ಮಡದಿಯಾಗಿದ್ದಾಳೆ, ವರಾಹದೇವರ ಮಡದಿ. ಹೀಗಾಗಿ ಈ ಭೂಮಿಗೆ ಪತಿ ವರಾಹ. ನಿನ್ನೆ ಒಂದೆರಡು ದಿನಗಳ ಹಿಂದೆ ಕೇಳಿದಿರಿ, ಭೂಮಿಯಲ್ಲಿ ಏನೇನಿಟ್ಟಿದ್ದಾನೆ ದೇವರು ಅಂತ. ಇವತ್ತೆಲ್ಲ ಭೂಗತ ದೊರೆಗಳು ಅಂತ ಕೆಲವರಿದ್ದಾರೆ. ಭೂಗತ ದೊರೆ ಅಲ್ಲ, ಭೂಮಿಗೆ ದೊರೆ ವರಾಹ, ಭೂಮಿಗೆ ಒಡೆಯ. ಒಂದರ್ಥದಲ್ಲಿ ಭೂಗತ ದೊರೆ, ತಪ್ಪು ಅರ್ಥದಲ್ಲಿ ಅಲ್ಲ. ಭೂಮಿಯೊಳಗಿದ್ದದ್ದೇನೆಲ್ಲ ಖನಿಜ ಇದೆ, ಏನೇನು ಮಹತ್ವದ ವಸ್ತುಗಳಿವೆ, ಅವುಗಳಿಗೆ ದೊರೆ. ಭೂಗತನಾದ ದೊರೆಯಲ್ಲ, ಭೂಗತವಾದ ವಸ್ತುಗಳಿಗೆಲ್ಲ ದೊರೆ ವರಾಹ. ಇವತ್ತು ಬಂಗಾರ ಇದೆ. ವಿಷ್ಣು ಸಹಸ್ರನಾಮ ಎಷ್ಟು ಸುಂದರವಾಗಿ ಹೇಳಿದೆ ಅಂದರೆ, ಹಿರಣ್ಯಗರ್ಭೋ ಭೂಗರ್ಭ ಅಂತ. ಭಗವಂತ ಭೂಗರ್ಭ, ಭೂಗರ್ಭಗಳಿಗೆ ಒಡೆಯ. ಭೂಗರ್ಭಕ್ಕೆ ಒಡೆಯ ಅಂದರೆ ಬರೀ ಕಲ್ಲು ಮಣ್ಣು ಕಲ್ಲಿದ್ಲಿಗಲ್ಲ, ಹಿರಣ್ಯಗರ್ಭೋ ಭೂಗರ್ಭ. ಹಿರಣ್ಯರೂಪವಾದ ಭೂಮಿಯ ಗರ್ಭದೊಳಗಿರುವ ಏನೊಂದು ಆಸ್ತಿ ಇದೆ, ಅದಕ್ಕೆ ಒಡೆಯನಾದವನು ಭಗವಂತ. ಅಂತಹ ಅದ್ಭುತವಾದ ಬಂಗಾರ, ಬೆಳ್ಳಿ, ತಾಮ್ರ ಮೊದಲಾದ ನಾನಾ ತರಹದ ಲೋಹಗಳಿವೆಯಲ್ಲ, ಅವುಗಳನ್ನು ಭೂಮಿಯೊಳಗೆ ಇಟ್ಟವನು, ಅವುಗಳನ್ನು ಸೃಷ್ಟಿ ಮಾಡಿದವನು, ಅವುಗಳು ನಮ್ಮೆಲ್ಲರ ಉಪಯೋಗಕ್ಕೆ ಬರುವಂತೆ ಮಾಡುವವನು ವರಾಹರೂಪಿಯಾದ ಪರಮಾತ್ಮ. ಅವನು ಭೂಪತಿಯಾದವನು. ಭೂಮಿಯಲ್ಲಿರುವ ಧಾನ್ಯವನ್ನು ಬೆಳೆಸುವ ಶಕ್ತಿ, ಬೀಜವನ್ನು ಸಸ್ಯ ಮಾಡಿ ಅಂಕುರ ಮಾಡಿ ಫಲ ಕೊಡುವ ಶಕ್ತಿಯನ್ನು ಭೂಮಿಯಲ್ಲಿಟ್ಟವನು ವರಾಹರೂಪಿಯಾದ ಪರಮಾತ್ಮ. ಈ ಅರ್ಥದಲ್ಲಿ ಅವನು ಭೂಪತಿ. ಅವನು ಅಂತರಿಕ್ಷಕ್ಕೂ ಪತಿ, ಮೇಲಿನ ಲೋಕಗಳಿಗೂ ಪತಿ. ಯಾಕೆ ಅಂದರೆ ಛಂದೋಗ್ಯೋಪನಿಷತ್ತಿನಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ತಿಳಿಸ್ತಾರೆ. ಆದಿ ಅಂತ ಒಂದು ಹೆಸರಿನ ಸಾಮವೇದದಲ್ಲಿ ಬರುವ ಸಾಮ, ಆ ಸಾಮದಿಂದ ಪ್ರತಿಪಾದ್ಯರಾದಂತಹ ವರಾಹದೇವರು ಅಂತರಿಕ್ಷದಲ್ಲಿ ಪಕ್ಷಿಗಳು ಹಾರಾಡುವುದಕ್ಕೆ ಕಾರಣರಾಗಿದ್ದಾರೆ ಅಂತ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಭೂಮಿಯ ಮೇಲೆ ಓಡಾಡೋ ಪಶುಗಳಿಗೆ ಬೇಕಾದರೆ ವರಾಹದೇವರ ಕಂಟ್ರೋಲ್ ಇದೆ ಅಂತನ್ನಿ. ಭೂವರಾಹ ಅವರು, ಪಕ್ಷಿಗಳಿಗೂ ವರಾಹದೇವರಿಗೇನು ಸಂಬಂಧ ಅಂತ. ಆದರೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಸಪ್ತ ಸಾಮಗಳಲ್ಲಿ ಆದಿ ಅಂತ ಒಂದು ಸಾಮ, ಆ ಸಾಮದಿಂದ ಪ್ರತಿಪಾದ್ಯನಾದ ಭಗವಂತ ಪಕ್ಷಿಗಳು ಹಾರಾಡುವಾಗ ಅವುಗಳು ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ತಾನು ತೆಗೆದುಕೊಂಡಿದ್ದಾನೆ ವರಾಹ ರೂಪದಿಂದ ದೇವರು. ಅಂದರೆ ಭೂಮಿಯೊಳಗೇನು ಗುರುತ್ವಾಕರ್ಷಣ ಶಕ್ತಿ ಇದೆ, ಆ ಗುರುತ್ವಾಕರ್ಷಣ ಶಕ್ತಿಯೂ ಕೂಡ ವರಾಹದೇವರ ಅಧೀನ ಅಂತ. ಹಾಗಾದರೆ ವರಾಹದೇವರ ಅಧೀನ ಅಂದರೆ ಪಕ್ಷಿಗಳು ಬೀಳಬೇಕು ಕೆಳಗಡೆ ನಿಜವಾಗಿ, ಆದರೆ ಭಗವಂತ ಪಕ್ಷಿಗಳು ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹಾರಾಡಿದರೆ ಹಾರಾಡುವಂತೆ ಅವುಗಳಿಗೆ ಸ್ವಲ್ಪ ಸಡಿಲು ಬಿಟ್ಟು ಭೂಮಿಯೊಳಗಿರುವ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹಾರುವ ಶಕ್ತಿಯನ್ನು ಅವುಗಳಿಗೆ ಕೊಟ್ಟು ಅವುಗಳಿಗೊಂದು ಆನಂದವನ್ನು ನೀಡುತ್ತಾನೆ ವರಾಹರೂಪಿಯಾದಂತಹ ಪರಮಾತ್ಮ. ಇಲ್ಲ ಅಂದರೆ ನಿನ್ನ ಬಲವೋ ನನ್ನ ಬಲವೋ ನೋಡಿಬಿಡ್ತೇನೆ, ಗುರುತ್ವಾಕರ್ಷಣ ಶಕ್ತಿ ನನ್ನದು, ಭೂಮಿಯೊಳಗಿದ್ದ ಆ ಶಕ್ತಿ ನಾನು ಎಳಿತೇನೆ ಅಂತ ವರಾಹ ತಾನೇನಾದರೂ ತನ್ನ ಶಕ್ತಿಯನ್ನು ತೋರಿಸಿದ ಅಂದರೆ ಯಾವ ವಿಮಾನಗಳು ಹಾರಲಿಕ್ಕೆ ಸಾಧ್ಯ ಇಲ್ಲ, ಯಾವ ಪಕ್ಷಿಗಳು ಹಾರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೆಳಗೆ ಬೀಳಲೇಬೇಕು. ಆದರೆ ಹಾಗೆ ಮಾಡೋದಿಲ್ಲ, ನಮ್ಮಂಥವರ ಮೇಲೆ ವರಾಹದೇವರು ಪ್ರಯೋಗ ಮಾಡ್ತಾರಷ್ಟೇ ಕೆಳಗೆ ಬೀಳಿಸೋ ಹಾಗೆ. ಪಕ್ಷಿಗಳು ಹಾರಿದರೆ, ವಿಮಾನಗಳು ಹಾರಿದರೆ, ರಾಕೆಟ್ಗಳು ಹಾರಿದರೆ
ಇವತ್ತು ಚಂದ್ರನ ಗ್ರಹದವರೆಗೆ ನಮ್ಮ ಉಪಗ್ರಹವನ್ನು ಭಾರತ ದೇಶ ಹಾರಿಸಿ ಯಶಸ್ಸನ್ನು ಪಡೆದರೆ ಅದರ ಹಿಂದೆ ವರಾಹದೇವರ ಅನುಗ್ರಹ ಇದೆ, ಹೋಗಲಿ ಅಂತ ಬಿಡ್ತಾನೆ, ಎಳೆಯೋದಿಲ್ಲ. ಈ ರೀತಿಯಲ್ಲಿ ಅಂತರಿಕ್ಷದೊಳಗಿನ ವಸ್ತುಗಳಿಗೂ ನಿಯಾಮಕನಾದವ ವರಾಹರೂಪಿಯಾದಂತಹ ಪರಮಾತ್ಮ ಎಂಬ ಮಾತನ್ನು ಛಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಇನ್ನು ಮೂರನೆಯದಾಗಿ ಸ್ವರ್ಗ, ಸ್ವರ್ಗಾದಿ ಲೋಕಗಳಿಗೆ ಪತಿಯಾಗಿದ್ದಾನೆ ಅಂತ. ಯಾಕೆ ಅಂದರೆ ಐತರೇಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ವರಾಹರೂಪಿಯಾದ ಪರಮಾತ್ಮನೇ ಸಂಹಿತೆಗೆ ನಿಯಾಮಕನಾದ ದೇವತೆ ಅಂತ. ಇವತ್ತು ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಸಾಮವೇದ ಸಂಹಿತೆಗಳೇನಿವೆ, ಯಾವ ಸಂಹಿತೆಯ ಮಂತ್ರಗಳನ್ನು ಹೇಳಿ ಯಜ್ಞಯಾಗಾದಿಗಳನ್ನು ನಾವು ಮಾಡಬೇಕೋ ಆ ಸಂಹಿತೆಗೆ ನಿಯಾಮಕನಾದ, ಸಂಹಿತಾ ಪ್ರತಿಪಾದ್ಯನಾದ ದೇವರು ಅಂದರೆ ವರಾಹದೇವರು. ಮತ್ತು ಯಜ್ಞಯಾಗಾದಿಗಳನ್ನು ಮಾಡದೇ ಇದ್ದರೆ ಸ್ವರ್ಗಾದಿ ಲೋಕಗಳನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸ್ವರ್ಗಾದಿ ಲೋಕಗಳಲ್ಲಿರುವ ದೇವತೆಗಳಿಗೆ ಬಲ ಇರುವುದಕ್ಕೆ ಸಾಧ್ಯ ಇಲ್ಲ. ಅಗ್ನವು ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತೆ ಅಂತ. ನಾವು ಆಹುತಿಗಳನ್ನು ಕೊಟ್ಟರೆ ದೇವತೆಗಳಿಗೆ ಸಂತೋಷವಾಗ್ತದೆ, ದೇವತೆಗಳಿಗೆ ಪುಷ್ಟಿ ಇದೆ, ನಮಗೂ ಸ್ವರ್ಗವನ್ನು ಕೊಡ್ತಾರೆ, ತಾವೂ ಆನಂದವಾಗಿರ್ತಾರೆ ದೇವತೆಗಳು. ಹಾಗಾದರೆ ಸ್ವರ್ಗಾದಿ ಲೋಕಗಳಲ್ಲಿರುವ ದೇವತೆಗಳ ಪುಷ್ಟಿ, ಆ ದೇವತೆಗಳಿಂದ ನಮಗೆ ಸಂತೋಷ ಪುಷ್ಟಿಯಾಗಬೇಕಾದರೆ ಸಂಹಿತೆ ನಮಗೆ ಬೇಕು. ಸಂಹಿತಾ ಪ್ರತಿಪಾದ್ಯನಾದ, ಸಂಹಿತಾ ನಿಯಾಮಕನಾದ ದೇವರು ವರಾಹ. ಪದಪಾಠಕ್ಕೆ ನಿಯಾಮಕನಾದವ ವಾಮನ, ಕ್ರಮಕ್ಕೆ ನಿಯಾಮಕನಾದವ ನರಸಿಂಹ ಅಂತ ಐತರೇಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಜೊತೆಗೆ ಬರೀ ಮಂತ್ರಗಳಲ್ಲ, ವೇದ ಮಂತ್ರಗಳು, ಯಜ್ಞ ಸಾಧನಗಳೆಲ್ಲ ಸಿಗೋದು ವರಾಹದೇವರಿಂದ. ಅದಕ್ಕೆ ಅವರ ಹೆಸರೇ ಯಜ್ಞವರಾಹ. ತಸ್ಯ ಯಜ್ಞವರಾಹಸ್ಯ ವಿಷ್ಣೋರವಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ ಅಂತ. ಯಜ್ಞವರಾಹನಿಗೆ ನಮಸ್ಕಾರ ಅಲ್ಲ, ಬರೀ ಯಜ್ಞವರಾಹನಿಗೆ ನಮಸ್ಕಾರ ಮಾಡುವವರಿಗೆ ನಮಸ್ಕಾರ ಅಂತ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ತಿಳಿಸ್ತಾರೆ. ಅಂತಹ ಶ್ರೀಮುಷ್ಣದೊಳಗಿರುವ ಯಜ್ಞವರಾಹ ಯಜ್ಞದ ಸಾಧನಗಳನ್ನೆಲ್ಲ ತನ್ನ ಅಂಗಾಂಗಗಳಿಂದ ಉತ್ಪಾದನೆ ಮಾಡಿದ್ದಾನೆ ದೇವರು. ಭಾಗವತದಲ್ಲಿ ವರ್ಣನೆ ಬರ್ತದೆ, ಯಜ್ಞಕ್ಕೆ ಬೇಕಾದ ಎಲ್ಲ ಸಾಧನಗಳನ್ನು, ದರ್ಭ ಮೊದಲು ಮಾಡಿಕೊಂಡು ಎಲ್ಲ ಸಾಧನಗಳನ್ನು ತನ್ನ ಶರೀರದಿಂದ ಉತ್ಪಾದನೆ ಮಾಡಿದಂತಹ ಸ್ವಾಮಿ ಯಜ್ಞವರಾಹ. ಇದರಿಂದ ಏನು ತೋರಿಸ್ತಾನೆ ಅಂದರೆ, ನಿಮಗೆ ಸಾಧನವೂ ದೇವರಿಂದ, ಸಿದ್ಧಿಯೂ ದೇವರಿಂದ, ಫಲ ಮಾತ್ರ ದೇವರು ಕೊಡ್ತಾನೆ ಅಂತಲ್ಲ, ಸಾಧನವನ್ನು ದೇವರೇ ಮಾಡಿಸ್ತಾನೆ. ತಾನೇ ಯಜ್ಞ ಸಾಧನಗಳನ್ನೆಲ್ಲ ಕೊಟ್ಟು ಸಂಹಿತೆಯನ್ನು ನಿಯಮಿಸಿ ಮಂತ್ರವನ್ನು ಯಜ್ಞ ಸಾಧನಗಳನ್ನು ಕೊಟ್ಟು ಯಜ್ಞ ಮಾಡಿದ ನಂತರ ಸ್ವರ್ಗಾದಿ ಫಲವನ್ನು ಕೊಡುವ ಸ್ವಪತಿಯು ವರಾಹನಾಗಿ ನಿಲ್ತಾನೆ ಅಂತ. ಸಾಧನ ಸಿದ್ಧಿಗಳಿಗೆ ಒಡೆಯ ವರಾಹ ಎಂಬುದಾಗಿ ನಾವು ಚಿಂತನೆ ಮಾಡಬಹುದು. ಸುಖವಾಗಿ ಮನೆ ಬಿಟ್ಟ ವ್ಯಕ್ತಿ ತನ್ನ ಗುರಿಯನ್ನು ತಲುಪಬೇಕು, ಊರಿಗೆ ಹೋಗಬೇಕು, ಊರು ಬಿಟ್ಟರೆ ಮತ್ತೆ ಮನೆಗೆ ಬರಬೇಕು ಅಂತಾದರೆ ದಾರಿಯಲ್ಲಿ ಯಾವುದೇ ಅಪಘಾತಗಳಾಗದಂತೆ ವರಾಹದೇವರು ರಕ್ಷಣೆ ಮಾಡಬೇಕು ಎಂಬ ಪ್ರಾರ್ಥನೆಯನ್ನು ಶ್ರೀಮದ್ ಭಾಗವತ ತಿಳಿಸ್ತದೆ. ಸ್ವದಂಶ್ರಯ ಉನ್ನೀತಧರ ವರಾಹ ರಕ್ಷತ್ವಸೌ ಮಾ ಅಧ್ವನಿ. ದಾರಿಯಲ್ಲಿ ವರಾಹದೇವರು ಆಪತ್ತುಗಳು ಬರದಂತೆ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾರಾಯಣ ವರ್ಮದಲ್ಲಿ ಪ್ರಾರ್ಥನೆ ಇದೆ. ಅಂತಹ ವರಾಹದೇವರು ನಮಗೆಲ್ಲ ಬರೀ ಮನೆಯಿಂದ ಆಫೀಸಿಗೆ, ಆಫೀಸಿನಿಂದ ಮನೆಗೆಲ್ಲ, ಇಲ್ಲಿಂದ ಮೋಕ್ಷದವರೆಗೆ ಹೋಗುವುದಕ್ಕೂ ದಾರಿಯಲ್ಲಿ ಯಾವ ಅಡ್ಡಿ ಆತಂಕಗಳು ಬರದಂತೆ ನಿರ್ವಿಘ್ನವಾಗಿ ಸಾಧನೆಗಳನ್ನು ನಮ್ಮಿಂದ ಮಾಡಿಸಿ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಲಿ. ನಮ್ಮನ್ನೆಲ್ಲ ವರಾಹರನ್ನು ಮಾಡಲಿ ಅಂತ. ಗಾಬರಿ ಆಗಬೇಡ್ರಿ, ಒಳ್ಳೆ ಚೆನ್ನಾಗಿರೋ ಮುಖ ಇದೆ, ವರಾಹರನ್ನಾಗಿ ಮಾಡಲಿ ಅಂತ ಸ್ವಾಮಿಗಳು ಹೇಳಿಬಿಟ್ರು, ಕನ್ನಡಿ ನೋಡ್ಕೊಂಬಿಡೋಣ ಅಂತ ಕೆಲವರು ಇಲ್ಲೇ ಮೊಬೈಲೇ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವರಾಹ ಅಂದರೆ ಅಹ ಅಂದರೆ ದಿನ, ವರಾಹ ನಮ್ಮ ದಿನ ಎಲ್ಲ ವ್ಯರ್ಥವಾಗಿ ಹೋಗ್ತದೆ. ದೇವರ ಸ್ಮರಣೆ ಇಲ್ಲದಂತೆ, ಮೋಕ್ಷ ಸಾಧನೆ ಇಲ್ಲದಂತೆ ದಿನಗಳೆಲ್ಲ ವ್ಯರ್ಥವಾಗಿ ಹೋಗ್ತವೆ. ಹಾಗಾಗಬಾರದು. ನಮ್ಮ ದಿನಗಳೆಲ್ಲ ಸುದಿನತ್ವಮನ್ಹಾಂ ಅಂತ ಉಪನಿಷತ್ತಿನಲ್ಲಿ, ವೇದದಲ್ಲಿ ಪ್ರಾರ್ಥನೆ ಇದೆ. ನಮ್ಮ ದಿನಗಳೆಲ್ಲ ಸುದಿನ ಆಗೋ ಹಾಗೆ ದೇವರು ಅನುಗ್ರಹ ಮಾಡಲಿ ಅಂತ. ಹಾಗೆ ನಮ್ಮ ಅಹಸ್ಸು ದಿನ, ಇದು ವರ, ಶ್ರೇಷ್ಠ ಹರಿಸ್ಮರಣೆಯಿಂದ ಕೂಡಿದ ದಿನ, ಸತ್ಕರ್ಮಗಳಿಂದ ಕೂಡಿದ ದಿನ.
ಯಾರೊಬ್ಬರ ಜೊತೆಗೆ ಜಗಳ ಮಾಡದ ದಿನ, ನಗನಗತಾ ಇರುವ ದಿನ ಅಂತಾಗಬೇಕು. ಹಾಗೆ ವರಾಹದೇವರು ನಮಗೆ ವರಾಹರಾಗುವಂತೆ, ಸುದಿನವನ್ನು ಕಳೆಯುವಂತೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.